ನೀವು ನನ್ನ ಬ್ಯಾಕ್ ಗ್ರೌಂಡ್ನಲ್ಲಿ ಒಂದು ಫೋಟೋ ನೋಡ್ತಿದ್ದೀರಿ ಫೋಟೋದಲ್ಲಿ ಏನಿದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ರಾಯಚೂರು ರಾಹುಲ್ ಗಾಂಧಿ ಅವರ ಭಾರತ ಐಕ್ಯತಾ ಯಾತ್ರೆಯ ಪೂರ್ವಭಾವಿ ಸಭೆ ಹಾರ್ದಿಕ ಸುಸ್ವಾಗತ ಇಷ್ಟೇ ಫೋ ಆ ಒಂದು ಫೋಟೋದಲ್ಲಿರುವಂತಹ ಟೆಕ್ಸ್ಟ್ ಕಂಟೆಂಟ್ ಇನ್ನು ಬಹುಮುಖ್ಯವಾದಂಥದ್ದು ಒಂದು ಈ ಫೋಟೋದಲ್ಲಿ ಇಲ್ಲ ಈ ಒಂದು ಜೆಪೆಗ್ಗಲ್ಲಿಲ್ಲ ಏನದು ಸಿದ್ದರಾಮಯ್ಯ ಅವರ ಫೋಟೋ ಯಾಕೆ ಅದು ಬಹುಮುಖ್ಯ ಆಗುತ್ತೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಂದರೆ ತಕ್ಷಣ ನೆನಪಾಗೋದು ಸಿದ್ದರಾಮಯ್ಯ 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 ಈ ಮಾತನ್ನು ನಾವು ಹೇಳ್ತಿಲ್ಲ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನಿಲ್ ಕನ್ನುಗೋಲು ಅವರು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಹೈಕಮಾಂಡ್ಗೆ ಒಂದು ವರದಿಯನ್ನು ನೀಡಿದ್ರು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಅದು ಸಿದ್ದರಾಮೋತ್ಸವಕ್ಕೂ ಮುಂಚೆನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಕಾಂಗ್ರೆಸ್ನ ಮುಖವಾಗಿ ಅದು ಸಿದ್ದರಾಮಯ್ಯ ಇರಬೇಕು ಯಾಕಂದರೆ ಅಹಿಂದ ಸಮುದಾಯ ಸಿದ್ದರಾಮಯ್ಯ ಅವರನ್ನು ನೆಚ್ಚಿಕೊಂಡಿದೆ ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ ಹತ್ತು ಪರ್ಸೆಂಟ್ ಕೂಡ ಸಾಧ್ಯವಾಗೋದಿಲ್ಲ ಕಾರಣ ಒಕ್ಕಲಿಗ ಸಮುದಾಯ ವಿಶ್ವಾಸ ಇಟ್ಟಿರುವಂಥದ್ದು ಕಾಂಗ್ರೆಸ್ಗಿಂತಲೂ ಹೆಚ್ಚು ಜಾತ್ಯಾತೀತ ಜನತಾದಳದಲ್ಲಿ ಜೆ ಡಿ ಎಸ್ಗೆ ಸಿಗುವಷ್ಟು ಒಕ್ಕಲಿಗ ಸಮುದಾಯದ ಮತಗಳಲ್ಲಿ ಹತ್ತು ಪರ್ಸೆಂಟ್ ಮತ ಕಾಂಗ್ರೆಸ್ಗೆ ಬರೋದಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅವರ ವರ್ಚಸ್ಸಿನಿಂದ ಕನಕಪುರವನ್ನು ಗೆಲ್ಲಬಹುದೇ ವಿನಃ ಕರ್ನಾಟಕದ ಇನ್ನಿತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದರಲ್ಲೂ ಒಕ್ಕಲಿಗ ಸಮುದಾಯದ ಶ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಗೌಣವಾಗತ್ತೆ ಸಿದ್ದರಾಮಯ್ಯ ಅವರ ಮುಖ ಎಲ್ಲ ಕಡೆ ಇರಬೇಕು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಕಟೌಟ್ ಇದ್ದರೆ ಸಾಕಷ್ಟು ಲಾಭವಾಗುತ್ತೆ ಅನ್ನುವಂತಹ ಒಂದು ವರದಿಯನ್ನು ನೀಡಿದ್ರು ಕೆಪಿಸಿಸಿ ವಲಯದಲ್ಲಿ ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿತ್ತು ಆದರೆ ರಾಯಚೂರಿನ ಈ ಕಾರ್ಯಕ್ರಮದಲ್ಲಿ ನೋಡಿ ಬ್ಯಾನರ್ ಅಲ್ಲಿ ಖಂಡ್ರೆ ಅವ್ರ ಫೋಟೋ ಇದೆ ಬೋಸ್ರಾಜ್ ಅವರ ಫೋಟೋ ಇದೆ ಮಾಜಿ ಸಚಿವ ಆಂಜನೇಯ ಅವರ ಫೋಟೋ ಇದೆ ಕುಷ್ಟಗಿ ಶಾಸಕ ಅಮರೇಗೌಡ ಬೈಯಾಪುರ ಅವರದಿದೆ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಅವ್ರದ್ದಿದೆ ರಾಯಚೂರು ಗ್ರಾಮೀಣ ಶಾಸಕರದ್ದಿದೆ ಶರಣಗೌಡ ಬಯ್ಯಾಪುರ ಅವ್ರ ಎಮ್ ಎಲ್ ಸಿ ಅವ್ರದ್ದಿದೆ ಹೀಗೆ ಸಾಲು ಸಾಲು ಜನರದ್ದಿದೆ ಆದರೆ ಸಿದ್ದರಾಮಯ್ಯ ಅವ್ರ ಫೋಟೋನೇ ಇಲ್ಲ ಹಾಗಿದ್ರೆ ಸಿದ್ದರಾಮಯ್ಯ ಅವ್ರ ಫೋಟೋ ಇಲ್ಲದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋಕ್ಕಾಗುತ್ತಾ ಕರ್ನಾಟಕದಲ್ಲಿ ಇರುವಂಥದ್ದು ಕೇವಲ ಮೂರೇ ಮಾಸ್ ಲೀಡರ್ಸ್ ಮೂವರೇ ಒಬ್ಬರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಹುಲಿಯ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಫೋಟೋನೇ ಕಿತ್ತು ಬಿಸಾಕಿ ನಾವು ರಾಜಕಾರಣ ಮಾಡ್ತೀವಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ ಅಂದರೆ ಅದು ನಗೆ ಪಾಟಲಿನ ವಿಷಯವಾಗುತ್ತೆ ಸಂಗತಿ ಆಗತ್ತೆ ಸಿದ್ದರಾಮಯ್ಯ ಅವರು ಹದಿನೈದು ಲಕ್ಷ ಜನರು ಸಿದ್ದರಾಮಯ್ಯ ಅವರು ಕರೆದ್ರು ಅಂತ ಬರಲಿಲ್ಲ ಅವರ ಹುಟ್ಟುಹಬ್ಬಕ್ಕೆ ಅಂತ ಬಂದರು ಅದೇ ಕಾಂಗ್ರೆಸ್ನ ಬೇರೆ ನಾಯಕರು ಈ ಫೋಟೋಗಳಲ್ಲಿರುವಂಥ ಯಾವುದೇ ನಾಯಕರು ಇರಬಹುದು ಅದು ಡಿ ಕೆ ಶಿವಕುಮಾರ್ ಅವರು ಇರಬಹುದು ದ ಗ್ರೇಟ್ ಬಿ ಕೆ ಹರಿಪ್ರಸಾದ್ ಅವರು ಇರಬಹುದು ಈ ಇಬ್ಬರೂ ಕೂಡ ಕಾರ್ಯಕ್ರಮ ಮಾಡಿ ಕನಿಷ್ಠ ಎರಡು ಲಕ್ಷ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂದರೆ ಅದು ಅಸಾಧ್ಯವಾಗುತ್ತೆ ಹಾಲಿ ಸರ್ಕಾರವೇ ಮೂರು ಲಕ್ಷ ಜನರನ್ನು ಸೇರಿಸೋಕಾಗಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಸೇರಿಸಿದ್ರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬಂದಿದ್ರು ಕಾರಣ ಅವರು ಮಾಸ್ ಲೀಡರ್ ಎಲ್ಲೋ ಒಂದು ಕಡೆ ಇಡೀ ಈ ಪ್ರಕರಣವನ್ನು ಈ ಫೋಟೋವನ್ನು ನೋಡಿದ್ರೆ ಬ್ಯಾನರ್ನಿಂದ ಸಿದ್ದರಾಮಯ್ಯ ಅವ್ರ ಫೋಟೋವನ್ನು ಬೇಕಂತ ತೆಗೆದ್ರು ಕಣ್ತಪ್ಪಿನಿಂದ ಆಯಿತೋ ಗೊತ್ತಿಲ್ಲ ಆದರೆ ಖುದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ವಿಪಕ್ಷ ನಾಯಕರಾಗಿ ಅವರು ಕೆಲಸ ಮಾಡ್ತಿದ್ದಾರೆ ನನ್ನ ಫೋಟೋನು ಹಾಕಬೇಡಿ ಅಂತ ಹೇಳಿದ್ದೆ ಆದರೆ ಹಾಕ್ಬಿಟ್ಟಿದ್ದಾರೆ ಕಣ್ತಪ್ಪಿನಿಂದ ಆಗಿರಬಹುದು ಅವರು ಬಂದಾಗ ಯಾತ್ರೆಗೆ ಭಾರತ್ ಜೋಡೋ ಯಾತ್ರೆಗೆ ಬಂದಾಗ ಸಿದ್ದರಾಮಯ್ಯ ಅವರು ಆಗ ಫೋಟೋ ಹಾಕ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಡಿ ಹೋರಾಡಿ ನೂರ ಹದಿಮೂರು ಸ್ಥಾನಗಳನ್ನು ಗೆಲ್ಲೋಕ್ಕಾಗುತ್ತಾ ಸಿದ್ದರಾಮಯ್ಯ ಅವರ ಬೆಂಬಲವೇ ಇಲ್ಲದೆ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲದೆ ಕರ್ನಾಟಕ ಕಾಂಗ್ರೆಸ್ ಇರೋದಿಲ್ಲ ಅದು ಅಸಾಧ್ಯವಾದ ಮಾತು ಅನ್ನೋದನ್ನು ನಾವು ಹೇಳಿಲ್ಲ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ ಸುನಿಲ್ ಕನ್ನುಗೋಲು ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಂತಹ ಅವರ ಅತ್ಯಂತ ಸ್ಪಷ್ಟವಾಗಿ ದಾಖಲಾಗಿದೆ ಹಾಗಿದ್ರೆ ಹೈಕಮಾಂಡ್ನ ಮಾತನ್ನು ಧಿಕ್ಕರಿಸಿದೆಯಾ ಕೆ ಪಿ ಸಿ ನಿಜಕ್ಕೂ ಜನ ಯಾರು ಬಂದಾಗ ಸೇರ್ತಾರೆ ಯಾರು ಆಕರ್ಷಕ ವ್ಯಕ್ತಿ ಇದ್ದಾರೆ ವ್ಯಕ್ತಿತ್ವ ಇದೆ ಅವರ ಸುತ್ತಲೂ ಜನ ಇರ್ತಾರೆ ಮಾಸ್ ಲೀಡರ್ಗಳ ಸುತ್ತಲೂ ಜನ ಇರ್ತಾರೆ ಅದು ಯಡಿಯೂರಪ್ಪ ಅವರು ಇರಬಹುದು ಸಿದ್ದರಾಮಯ್ಯ ಅವರು ಇರಬಹುದು ದೇವೇಗೌಡರು ಇರಬಹುದು ಆದರೆ ಇನ್ನುಳಿದ ನಾಯಕರು ನಾನು ಮಾಸ್ ಲೀಡರ್ ಆಗ್ತೀನಿ ಅಂತ ತಾವಾಗಿ ಪ್ರಾಜೆಕ್ಟ್ ಮಾಡಿಕೊಂಡ್ರೆ ಆಗೋದಿಲ್ಲ ಜನ ತಮ್ಮ ನಾಯಕ ಯಾರು ತಮ್ಮ ಮಾಸ್ ಲೀಡ್ರ್ ಯಾರು ಅನ್ನೋದನ್ನು ಜನ ಆಯ್ಕೆ ಮಾಡಬೇಕೆ ವಿನಃ ದುಡ್ಡು ಕೊಟ್ಟೋ ಜನ ಸೇರಿಸೋ ಜಾತಿ ಲೆಕ್ಕಾಚಾರದಲ್ಲೋ ಮಾಧ್ಯಮಗಳ ಲೆಕ್ಕಾಚಾರದಲ್ಲೋ ಹೇಳೋಕ್ಕಾಗಲ್ಲ ಇದು ವಾಸ್ತವ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲದೆ ಕಾಂಗ್ರೆಸ್ ಗೆಲ್ಲೋಕ್ಕಾಗುತ್ತಾ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಾಗಲಿ ಒಂದೇ ಒಂದು ಸಲ ಚುನಾವಣೆಯಲ್ಲಿ ನೇರ ಚುನಾವಣೆಯಲ್ಲಿ ಗೆಲ್ಲದಂತಹ ಬಿ ಕೆ ಹರಿಪ್ರಸಾದ್ ಅವರಾಗಲಿ ಮೂರು ನಾಲ್ಕು ಲಕ್ಷ ಜನರನ್ನು ಸೇರಿಸೋಕಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೆ ಕಾಣುತ್ತೆ